ನನ್ ತಂದೆ ಹೇಳ್ಕೊಟ್ಟಿದ್ದು ದೇಶ ಅಂದ್ರೆ ಇಂಡಿಯಾ, ರಾಜ್ಯ ಅಂದ್ರೆ ಕರ್ನಾಟಕ ಅಂತ. ರೆಸ್ಪೆಕ್ಟ್ ಇಂಡಿಯಾ, ರೆಸ್ಪೆಕ್ಟ್ ಇಂಡಿಯನ್ಸ್. ರೆಸ್ಪೆಕ್ಟ್ ಇಂಡಿಯಾ, ರೆಸ್ಪೆಕ್ಟ್ ಇಂಡಿಯನ್ಸ್. Thank you.
present here. This year, the independence theme is Nation First, Always First. The theme is Nation First, Always First. On this auspicious occasion of 77th Independence Day of India, we gather here to celebrate the indomitable spirit of our nation. Today, we pay homage to the sacrifices of those who fought voluntarily for our freedom and to those who continue to work tirelessly for our progress. As we reflect upon our journey from colonial rule to the sovereign nation, let us remember the ideal of unity, diversity and inclusiveness that define our great land. Yes friends, today we all of us have gathered to rejoice our achievement. I would like to welcome the dignitaries on the dais. Firstly, I would welcome Farooq sir, the president of the Greenton English School. Next, I cordially welcome our ever energetic secretary sir, Mohsin sir. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶಿಕ್ಷಕಿ ಸುಜಾತಾ,
ಸ್ವಾತಂತ್ರ್ಯ ದಿನಾಚರಣೆಯ ಪ್ರಾಮುಖ್ಯತೆ ಬಗ್ಗೆ ತಿಳಿಸಬೇಕು ಅಂತ ಕೇಳ್ಕೊಳ್ಳಿ. ಸರ್ವರಿಗೂ ಶುಭೋದಯ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. 76ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಸರ್ವರಿಗೂ. ಆಗಸ್ಟ್ 15 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದು ಆರಾಮಾಗಿ ಸಿಗ್ಲಿಲ್ಲ. ಬಹಳಷ್ಟು ಮಹನೀಯರು ಹೋರಾಟ ಮಾಡಿದ್ದಾರೆ ಈ ಸ್ವಾತಂತ್ರ್ಯಕ್ಕೋಸ್ಕರ. ಸುಲಭದಲ್ಲಿ ಸಿಕ್ಕಂತ ಸ್ವಾತಂತ್ರ್ಯ ಅಲ್ಲ, ಎಷ್ಟೋ ಮಹನೀಯರ ರಕ್ತ ಸುರಿಸಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸಿಕೊಟ್ಟಿದ್ದಾರೆ. ಅಂತಹ ಮಹಾ ತ್ಯಾಗ ಬಲಿದಾನ, ಅವರ ಒಂದು ನಿಷ್ಠೆ, ಪ್ರೇಮ, ವಿಶ್ವಾಸ, ದೇಶದ ಮೇಲೆ ಇದ್ದಂತಹ ಮನೋಭಾವ ಈ ಸ್ವಾತಂತ್ರ್ಯಕ್ಕೆ ಕಾರಣವಾಗಿದೆ. ಸರ್ವರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನಮ್ಮಲ್ಲಿ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟೇ ಮೂಲ ಮಂತ್ರ, ಬೇರೆ ಯಾವುದೂ ಅಲ್ಲ. ಒಗ್ಗಟ್ಟಿನಿಂದ ದೇಶದ ರಕ್ಷಣೆಯನ್ನ ಮಾಡ್ಕೋಬೇಕು ನಾವು. ದೇಶ ಸೇವೆಯೇ ಈಶ ಸೇವೆ. ಬಹಳ ಮಾನ್ಯರ ಇದ್ದಾರೆ, ಬಹಳಷ್ಟು ಜನ ತಮ್ಮ ತ್ಯಾಗ ಬಲಿದಾನ ಕೊಟ್ಟಿದ್ದಾರೆ, ಎಲ್ಲರಿಗೂ ಗೊತ್ತು. ಆದ್ರೆ ನಾವೆಲ್ಲ ಅಜನ್ಮ ಸಿದ್ಧ ಹಕ್ಕೋದು, ನಮ್ಮ ರೈಟ್ಸ್ ಅದು, ನಮ್ಮ ಸ್ವಾತಂತ್ರ್ಯ ಬೇಡದು, ನಮ್ಮ ರೈಟ್ಸ್. ಬಾಲಗಂಗಾಧರ ತಿಲಕ್ ಹೇಳಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡು, ಬರೀ ಮನೆಯಲ್ಲಿ ಕುತ್ಕೊಂಡು ನೀನು ಮನೆಯ ಪ್ರೀತಿಯನ್ನು ತೋರಿಸ್ಬೇಡ, ದೇಶದ ಮೇಲೆ ಪ್ರೀತಿಯನ್ನು ತೋರಿಸು. ದೇಶವಿದ್ದರೆ ನಿನ್ ಮನೆ ಉಳಿಯೋದು, ದೇಶನೇ ಇಲ್ಲ ಅಂದ್ರೆ ನಿನ್ ಮನೆಯಲ್ಲಿ ಉಳಿಯುತ್ತೆ. ಪ್ರತಿಯೊಬ್ಬ ಮನೆಯಿಂದನೂ ಒಬ್ಬೊಬ್ಬ ಮಗು ನಿಂತ್ಕೋಬೇಕು, ಸ್ವಾತಂತ್ರ್ಯ ಯೋಧನಾಗ್ಬೇಕು, ಎಲ್ಲರೂ ದೇಶ ಸೇವೆ ಮಾಡಬೇಕು. ಹಾಗೆಯೇ ಎಷ್ಟೋ ಜನ ಇಂಜಿನಿಯರ್ ಆಗ್ಲಿ, ಡಾಕ್ಟರ್ ಆಗ್ಲಿ, ನನ್ನ ಮಗ IAS ಆಫೀಸರ್ ಆಗ್ಲಿ ಅಂತ ಆಸೆ ಪಡ್ತಾರೆ ತಂದೆ ತಾಯಿಗಳು. ಒಬ್ಬ ಯೋಧ ಆಗ್ಲಿ ಅಂತ ಯಾರು ಇಷ್ಟಪಡಲ್ಲ. ಯೋಧನೇ ಇಲ್ಲ, ದೇಶ ರಕ್ಷಣೆನೇ ಇಲ್ಲ ಅಂದ್ರೆ ಹೇಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗತ್ತೆ? ನಮ್ಮ ದೇಶನ ಬ್ರಿಟಿಷರ ಕೈಯಲ್ಲಿ ಕೊಡೋದಕ್ಕಾಗುತ್ತೆ? ಪ್ರತಿಯೊಬ್ಬರಲ್ಲೂ ಆ ಒಂದು ನಿರ್ಧಾರ ಇರಲೇಬೇಕು. ಏನೇ ಬರಲಿ, ಒಗ್ಗಟ್ಟಿರಲಿ, ಏನೇ ಬರಲಿ, ನಮ್ಮ ದೇಶ ನಮ್ಮದು, ಬೇರೆಯವ್ರ ಕೈಯಲ್ಲಿ ಕೊಡೋದಕ್ಕೆ ನಾವು ಬಿಡಲ್ಲ. ಏನ್ ಮಾಡ್ಬೇಕು ನಾವು? ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಾಗ್ಬೇಕು. ದೇಶಕ್ಕೋಸ್ಕರ ಏನ್ ಮಾಡ್ಬೇಕು? ಪ್ರಾಣ ತ್ಯಾಗ ಮಾಡೋದಕ್ಕೂ ಸಿದ್ಧರಾಗ್ಬೇಕು. ದೇಶ ಉಳಿದ್ರೆ 8 ಮತ್ತು 15 ಕ್ಲಾಸಿನ ವಿದ್ಯಾರ್ಥಿಗಳು ಜೊತೆಗೆ ಮಿಸ್ಸರು, ನಾವೆಲ್ಲ ಭಾರತೀಯ ಎಂಬ ಭಾವನೆ ಎಲ್ಲರೂ ಮೂಡಲಿ ಅಂತ ಈ ಹಾಡು ಕೇಳ್ತಾ ಇದೆ. ಕೇಳಿ ಆನಂದಿಸಿ ಬನ್ನಿ.